ಬೆಳಗಿನ ಶುಭೋದಯ ಸ್ನೇಹಿತರೆ, ಜಿಡ್ಡು ಕೃಷ್ಣಮೂರ್ತಿ ಅವರ ಧ್ಯಾನ ಚಿಂತನ ಮೂರನೇ ಭಾಗಕ್ಕೆ ಎಲ್ಲರಿಗೂ ಸುಸ್ವಾಗತ. ಧ್ಯಾನವು ಪರಿಶ್ರಮದ ಕೆಲಸ, ಉನ್ನತವಾದ ಶಿಸ್ತನ್ನು ಅದು ಅಪೇಕ್ಷಿಸುತ್ತದೆ. ಆ ಶಿಸ್ತು ಕೇವಲ ಅನುಸರಣೆ ಅನುಕರಣೆ ಮತ್ತು ವಿಧೇಯಕತೆಯಿಂದ ಬರೋಲ್ಲ. ನಮ್ಮ ಹೊರಗಿನ ಒಳಗಿನ ಪ್ರಪಂಚದ ಸಕಲ ಸಂಗತಿಗಳ ಬಗ್ಗೆ ಖಚಿತವಾದ ಅರಿವಿನಿಂದ ಉದ್ಭವಿಸುವಂಥದ್ದು. ಹಾಗಾಗಿ ಧ್ಯಾನವು ಪ್ರತಿ ಕ್ಷಣದಲ್ಲೂ ಸಹಕಾರ ಭಾವನೆ, ಇಂದ್ರಿಯ ಸಂವೇದನೆ, ಬುದ್ಧಿ ಸೂಕ್ಷ್ಮತೆಗಳ ಅಗತ್ಯವಿರುವ ದೈನಂದಿಕ ಬದುಕಿನ ಕ್ರಿಯೆಗಳೇ ವಿನಃ ಪ್ರತ್ಯೇಕವಾಗಿ ಜರುಗುವ ಚಟುವಟಿಕೆಗಳಲ್ಲ. ನೈತಿಕ ಬದುಕಿನ ತಳಗಟ್ಟಗಳಲ್ಲದ ಧ್ಯಾನವು ಕೇವಲ ಪಲಾಯನ ವ್ಯಕ್ತವಾದಿ ಆಗಿದೆ. ಇಂತಹ ಧ್ಯಾನಕ್ಕೆ ಯಾವ ಬೆಲೆಯೂ ಇಲ್ಲ. ನೈತಿಕ ಜೀವನವೆಂದರೆ ನಮ್ಮಲ್ಲಿ ದ್ವೇಷವನ್ನು ಬೆಳೆಸುವ ಹೊಟ್ಟೆ ಕಿಚ್ಚು, ದುರಾಸೆ, ಅಧಿಕಾರ ಲಾಲಸೆ ಇವುಗಳಿಂದೆಲ್ಲವನ್ನು ಬಿಡುಗಡೆಗೊಳ್ಳುವುದೇ ವಿನಃ ಕೇವಲ ಸಾಮಾಜಿಕ ನೀತಿ ನಿಯಮಗಳ ಅನುಸರಣೆ ಮಾತ್ರವಲ್ಲ. ಈ ಬಿಡುಗಡೆಯು ಸ್ವ ಇಚ್ಛೆಯ ಚಟುವಟಿಕೆಯಿಂದ ಬರುವುದಿಲ್ಲ. ಬದಲಿಗೆ ನಮ್ಮ ನಿಜ ಸ್ವರೂಪದ ಅರಿವಿನ ಮೂಲಕ ಸಂಭವಿಸುತ್ತದೆ. ಅದು ಸಾಧಿಸುವುದು ಸುಲಭವಲ್ಲ. ಆತ್ಮದ ಚಟುವಟಿಕೆಯನ್ನು ತಿಳಿಯದ ಧ್ಯಾನ ಕೇವಲ ವಿಷಯಲಂಪಟ, ಮನಸ್ಸಿನ ಅರ್ಥಹೀನ ಭಾವೋದ್ವೇಗವಾಗಿದೆ. ಹಾಗಾಗಿ ಅದಕ್ಕೆ ಯಾವುದೇ ಮನೋಭಾವವಿಲ್ಲ. ವಿಶಾಲವಾದ, ಗಾಢವಾದ, ಇಂದ್ರಿಯಾತೀತ ಅನುಭವಗಳನ್ನೇ ಧ್ಯಾನವೆಂದುಕೊಳ್ಳುವ ಬದಲು ಯಾವಾಗಲೂ ಅರಸುವುದು ಎಂದರೆ ಧ್ಯಾನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಒಂದು ರೀತಿಯಲ್ಲಿ ನಮ್ಮ ಪೂರ್ವಗ್ರಹ ಪೀಡಿತ ಮನಸ್ಸಿನ ನಿಜ ಸ್ವರೂಪದಿಂದ ನುಣುಚಿಕೊಳ್ಳುವುದೇ ಆಗುತ್ತದೆ. ಸದಾ ಎಚ್ಚರಿಕೆಯಿಂದಿರುವ, ಮುಕ್ತವಾಗಿರುವ ವೈಚಾರಿಕ ಮನಸ್ಸು ಯಾಕೆ ಯಾವುದೇ ಅನುಭವವನ್ನು ಬಯಸಬೇಕು? ಬೆಳಕು ಯಾವಾಗಲೂ ಬೆಳಕೇ. ನೆನಪಿಡಿ, ಅದು ಇನ್ನಷ್ಟು ಬೆಳಕನ್ನು ಯಾವತ್ತೂ ಕೇಳುವುದಿಲ್ಲ. ಶುಭ ದಿನ ಸ್ನೇಹಿತರೆ.